ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಬೆಳಗ್ಗಿನ ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಮೆಥಡ್ ಅಲ್ಲಿ ನೀವು ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಮಾಡಕ್ ಬರದೇ ಇರೋರು ಕೂಡ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬಾಂಡ್ಲಿ ತಗೊಂಡು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಬಾಂಡ್ಲಿ ಒಳಗಡೆ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಯೋವರೆಗೂ ವೇಟ್ ಮಾಡೋಣ. ಚೆನ್ನಾಗಿ ನೀರು ಕುದ್ಮೇಲೆ ನಾವೇನ್ ತಗೊಂಡಿದೀವಿ ಒಂದು ಬೌಲ್ ಅಕ್ಕಿ ಇಟ್ಟು ಅದನ್ನ ಅದ್ರ ಒಳಗಡೆ ಹಾಕೊಂಡು ಗಂಟಾಗದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ಯಾರಿಗಾದ್ರೂ ಅಕ್ಕಿ ರೊಟ್ಟಿ ಬರಲ್ಲ ಅನ್ನೋರು ಕೂಡ ಪರ್ಫೆಕ್ಟ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ಬೋದು ಅಂಡ್ ಈಸಿ ಅಂತಾನು ಕೂಡ ಅನ್ಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. 5 ರಿಂದ 10 ನಿಮಿಷ ಬೆಂದ ಮೇಲೆ ರೆಡಿ ಆಗಿರುವಂತ ಅಕ್ಕಿ ರೊಟ್ಟಿ ಹಿಟ್ಟನ್ನ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನಮ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಮೆತ್ತಗ ಬೇಕು ಅಷ್ಟು ಮೆತ್ತಗೆ ಚೆನ್ನಾಗಿ ಮಿತ್ಕೋಬೇಕು. ತುಂಬಾ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಕೈಗೆ ನೀರ್ ಹಚ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯಾವ ಅದಕ್ ಬೇಕೋ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿದೀವಿ. ಸ್ವಲ್ಪ ಅಕ್ಕಿ ರೊಟ್ಟಿ ತಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಮೊದಲೇ ನಾವು ಉಂಡೆ ಮಾಡಿ ಒಂದ್ ಕಡೆ ಇಟ್ಕೊಳ್ಳೋಣ. ಈ ತರ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ನಾವು ಬೇಗ ಬೇಗ ಮಾಡಿ ಒಂದ್ ಸೈಡ್ ಇಟ್ಕೊಂಡು ಬೇಯಿಸ್ಕೋಬಹುದು. ಅಕ್ಕಿ ರೊಟ್ಟಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನೋಡಿ, ಈ ತರ ನಾವು ಅಕ್ಕಿ ಉಂಡೆ ರೆಡಿ ಮಾಡ್ಕೊಂಡಿದೀವಿ. ಅಕ್ಕಿ ಉಂಡೆ ರೆಡಿ ಆಗಿದೆ. ಈಗ ನಾನು ಚಪಾತಿ ಒತ್ತೋ ಮಣೆ ತಗೊಂಡು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೊಂಡು ರೆಡಿ ಆಗಿರೋ ಉಂಡೆ ತಗೊಂಡು ಸುತ್ತಲೂ ಚೆನ್ನಾಗಿ ಒತ್ಕೋಬೇಕು. ತೆಳ್ಳಗಾಗೋ ತರ ಶೇಪ್ ಬಂದಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ ಮನೇಲಿ ಯಾವ್ದಾದ್ರು ಶಾರ್ಪ್ ಆಗಿರೋದು ರೌಂಡ್ ಬೌಲ್ ಅಥವಾ ಪ್ಲೇಟ್ ಯಾವ್ದಿದ್ರು ಸರಿನೆ. ನೀವು ಅಕ್ಕಿ ರೊಟ್ಟಿನ ಚೆನ್ನಾಗಿ ಒಸ್ಕೊಂಡ್ಮೇಲೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಪ್ಲೇಟ್ ತಗೊಂಡು ನಾವು ಒತ್ಕೊಂಡಿರೋ ಅಂತ ಅಕ್ಕಿ ರೊಟ್ಟಿ ಮೇಲೆ ಇಟ್ಬಿಟ್ಟು ಸುತ್ತಲೂ ಇರೋದ್ ತೆಗೆದ್ರೆ ನಿಮ್ಗೆ ಒಂದು ರೌಂಡ್ ಶೇಪ್ ಅಕ್ಕಿ ರೊಟ್ಟಿ ರೆಡಿ ಆದಂಗೆ. ಈ ತರ ನಾವು ಎಲ್ಲಾ ಅಕ್ಕಿ ರೊಟ್ಟಿನ ಮಾಡಿ ಇಕ್ಕೊಂಡು ಕೂಡ ಬೇಯಿಸ್ಕೋಬಹುದು. ನಾವು ಅಕ್ಕಿ ರೊಟ್ಟಿ ಒತ್ಕೊಳ್ತಾನೆ ಇನ್ನೊಂದ್ ಕಡೆ ಹಂಚ್ ಕಾಯಕ್ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅಕ್ಕಿ ರೊಟ್ಟಿ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಒಂದ್ ಸೈಡ್ ನೀರಿಂದ ತ್ಯಾವ ಮಾಡ್ತಾ ಇದ್ದೀನಿ. ಒಂದ್ ಸೈಡ್ ಬಂದ್ಮೇಲೆ ಇನ್ನೊಂದ್ ಸೈಡು ಹಾಗೆ ತಿರುವಾಕೊಳ್ಬೇಕು. ಸ್ವಲ್ಪ ಅಕ್ಕಿ ರೊಟ್ಟಿ ಬೆಂದಿದೆ ಅಂದ ತಕ್ಷಣ ನಾವು ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಪಫ್ ರೊಟ್ಟಿ ತರ ನಾವು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಅಂತ. ಸೊ ಈ ತರ ನಾವು ಎರಡು ಸೈಡ್ ಬೇಯಿಸ್ಕೊಂಡ್ರೆ ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆದಂಗೆ. ಹಾಗೆ ಈ ತರ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಗಟ್ಟಿ ಆಗದೆ ತುಂಬಾ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಬರುತ್ತೆ. ಸೊ ಇಷ್ಟೇ ಈ ರೆಸಿಪಿ. ನೀವು ನೋಡಿ, ಒಂದ್ಸಲ ಮನೇಲಿ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಎಲ್ಲ ಅಡುಗೆ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.